ಯಾಕಯ್ಯ ಸರಿಗಮ್ಮ ಏನ್ ಇವತ್ತು ಒಂಥರ ಇದೆಯಲ್ಲ? ನಾನು ಇರೋದೇ ಹಾಗೆ ಒಂಟಿ ಹಾಕಮ್ಮ ಸ್ಟ್ರಾಂಗ್ ಆಗಿ. ಓ ಬರೋಣ ಬಾಬಾ ಬಾಬಾ, ಏನ್ ಕೆಳಗೆ ನೋಡ್ಕೊಂಡೇ ಬರ್ತಾ ಇದೀಯ? ಕಾಸ್ ಕೀಸ್ ಕಳ್ಕಂಡ ಐ ಏನಿದ? ಏನಿಲ್ಲ ಬತ್ತಿದ್ನ ಬಾಳೆಹಣ್ಣು ಸಿಪ್ಪೆ ಸರ್ರನ್ ಜಾಲ ಬಿದ್ಬಿಟ್ಟೆ ಕೆನಗೆ ಹಾಕಿ ಬಿದ್ಬಿಡ್ತು. ಸರಿ ಇದೇನ್ ನಿನ್ ಮೂಗ್ ಬಾತ್ಕೊಂಡ್ಬಿಟ್ಟೈತೆ? ಓ ಅದಾ, ನಿನ್ನೆ ರಾತ್ರಿ ಊರಲ್ಲಿ ನಾಟಕ ಆಯ್ತಲ್ಲ, ಶಾಂಪು ಅಂತ ಪಾಲ್ಟ್ ಮಾಡಿದೆ, ಬಾಲ ಸಿಕ್ಕಾಕೊಂಡು ಬಿದ್ದ್ಬಿಟ್ಟೆ, ಏಕ್ ಬಿತ್ತು ಅಷ್ಟೇ. ಯಾಕಯ್ಯ ಸುಳ್ಳು ಹೇಳ್ತೀಯ? ಊರಲ್ಲಿ ನಾಟಕ ಮಾಡಿ 2 ವರ್ಷ ಆಯ್ತು, ಅದೇ ರಾತ್ರಿ ಹೆಂಡತಿ ಕೈಯಲ್ಲಿ ಒದೆ ತಿನ್ನಿದ್ರಾಗತ್ತಾನೆ? ಹೆಂಡತಿ ಕೈಯಲ್ಲಿ ಒದೆ ತಿಂದು ಅಂತ ಹೇಳಿನ ನಾನು? ಅದೇ ರಾತ್ರಿ ಹೆಂಡತಿ ಕೈಲಿ ಒದೆ ತಿನ್ನಿದ್ರಾಗ. ಓ ನಿಜವಾದ ವಿಷಯ ಹೇಳಿಲ್ವಾ ನಾನು? ನಿನ್ನೆ ಸ್ನಾನ ಮಾಡಕ್ಕೆ ಬಚ್ಚಲ್ ಮನೆಗೆ ಹೋಗಿದ್ನ, ಅಲ್ಲಿ ಕಾಲ್ ಜಾರ್ ಬಿದ್ಬಿಟ್ಟೆ. ನನ್ನ ಹೆಂಡತಿನೂ ಅಲ್ಲೇ ಇದ್ಲು. ಬಚ್ಚಲ್ ಮಲ್ ಕಾಲ್ ಜಾರ್ ಬಿದ್ಬಿಟ್ಟು ಅಲ್ಲಿ ಹೆಂಡತಿನೂ ಬಂದಿದ್ಲ? ಅವಳ ಯಾಕಪ್ಪ ಬಂದಿದ್ಲ? ಯಾಕಯ್ಯ ಟೀ ಕೊಡಮ್ಮ. ಒಂಟಿ ಯಾಕಮ್ಮ? ರಾಮಚಂದ್ರ ಏನಪ್ಪ ಮೈಯೆಲ್ಲ ಪಂಚರ್ ಹಾಕ್ಸ್ಕೊಂಡಾಗಿದೆ? ರಾತ್ರಿ ರಸ್ತೆಯಲ್ಲಿ ಜಾರ್ ಬಿದ್ಬಿಟ್ಟೆ. ಓ ಇದು ಸೀತಾ ಮಹಿಮಿನ? ಯೋ ಇನ್ಮೇಲೆ ನಾವು ಸುಮ್ಕಿದ್ರೆ ಚೆನ್ನಾಗಿರಕಿಲ್ಲ ಕಣಯ್ಯೋ. ಊರಿನ ಗಂಡ ಅಂದ್ರೆ ಎಲ್ರು ನಮ್ಮಂಗೆ ಏಟ್ ತಿನ್ಬೇಕಾಯ್ತದೆ. ಹೌದಪ್ಪ, ಇವತ್ ಕೆನ್ನೆ ಗುಡಿಸುದ್ಲು, ನಾಳೆ ಕೈ ಕಾಲು ಮುರಿಸ್ತಾಳೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲೇಬೇಕು. ಅಂತ ಕೊಡ್ತೀರಾ? ಏನು ಒಂದು ಹೆಣ್ಣು ನಿಮ್ಗೆ ಈ ರೀತಿ ಹೊಡ್ದ? ಅಯ್ಯೋ ಹೆಣ್ಣ ಸರ್, ಅವಳು ಹೆಮ್ಮಾರಿ ಚಂಡಿ ಚಾಮುಂಡಿ ಕಂಡುಸ್ಕೊಂಡು ಮರ್ಯಾದನೆ ಇಲ್ಲ. ಇಲ್ಲಿ ನೋಡಿ ಸರ್, ಇಷ್ಟ ಬಂದ ಕಡೆ ಎಲ್ಲ ಹೊಡೆದ್ಬಿಟ್ಟಿದ್ದಾಳೆ. ನಿಮ್ಮ ಕೈ ಮುಗಿತೀವಿ ಸರ್, ನಮ್ಮ ಅನುಭವಕ್ಕೋಗಿ ಬಿಡಿಸಿ. ಹೀಗೆ ಮೈ ಕೈ ಮೂಳೆ ಎಲ್ಲ ಮುರಿದು ಹಾಕ್ಬಿಟ್ಟಿದ್ದಾಳೆ. ಹೀಗೆ ಅದನ್ನ ನಮ್ಮನ್ನ ಸಾಯಿಸೇ ಬಿಡ್ತಾಳೆ ಸರ್. ನೀವೇ ಬಂದು ಅವನ್ ಹಿಡ್ಕೊಂಡ್ ಬಂದು ಒಡ್ದು ಒಳಗ್ ಹಾಕಿ ಸರ್. ಎಸ್ ಸರ್. ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ಪಿಪ್ಪಕ್ಕೆ ಹೇಳ್ಯಾರ ಸರ್. ವಾಟ್ ಯು ಮೀನ್? ಪಿಪ್ಪಕ್ಕೆ ಹಿಂದೆ ವಾಣಿ ಪಟ್ಕೋಡಾನಿಕೆ. ನೋಡಿ ನೀವು ಹೋಗಿ ಇವ್ರು ತೋರ್ಸ ಆ ಹುಡುಗಿನ ಇಲ್ಲಿ ಕರ್ಕೊಂಬನ್ನಿ. ಸರ್ ನೀನ್ ಮೊದಲೇ ಮಗುವಾಡು, ಮೀ ಶಾಲ ಉಂದಿ ಆಮೇಲೆ ಹಾಕಿ ಕೊಟ್ಟೇಸ್ತೇ ಮನ ಡಿಪಾರ್ಟ್ಮೆಂಟ್ಗೆ ಅವಮಾನ ಕಾದ ಸರ್. ನಾನು ಹೇಳಿದ ಕೆಲಸ ಮಾಡಕ್ಕಾಗಲ್ಲ, ಮಾತು ಮುಂಚೆ ಪ್ರಮೋಷನ್ ಪ್ರಮೋಷನ್ ಅಂತೀರಾ? ಸರ್ ನಾಕಿ ಪ್ರಮೋಷನ್ ಲೇಕಪೋತೇ ಪರವಾಲೇದು, ಇಪ್ಪುಡು ಮೋಷನ್ ವಸ್ತಾ ಉಂದಿ. ಇಷ್ಟೊತ್ತು ಚೆನ್ನಾಗಿದ್ಯಲ್ಲ, ಇಪ್ಪುಡು ವಸ್ತಾ ಉಂದಿ. ಅದೆಲ್ಲ ನಂಗೆ ಗೊತ್ತಿಲ್ಲ, ನೀನೇ ಹೋಗ್ಬೇಕು. ಏನ್ರಯ್ಯ ಅವಳೇ ಹೊಡೆದ್ಲು ಅಥವಾ ರೌಡಿಗಳನ್ನ ಬಿಟ್ಟು ನಿಮ್ಮನ್ನು ಹೊಡ್ಸದ್ಲು? ರೌಡಿಗಳು ಹಾಕ್ಬೇಕು ಸರ್. ಅಯ್ಯೋ ಅವಳೇ ಒಂದ್ ದೊಡ್ಡ ರೌಡಿ ಸರ್. ವಾಡ್ ಚೆಪ್ಪೆ ಚೂಸ್ತೇ ನಾ ಎದೆ ಡವ ಡವ ಅನ್ನ ಕೊಡ್ತಾ ಉಂದಿ. ಸರ್ ನೀವೇ ಪೋತೇ ಮಂಚಿದಿ. ಹೌದು ಸರ್, ಈ ನೆಲ್ಲೂರು ನಾಯ್ಡು ಬಂದ್ರೆ ನಾಯಿ ಹೊಡೆದಂಗ್ ಹೊಡೆದಾಕ್ ಬಿಡ್ತಾರೆ. ಬೇಡಿ ಸರ್, ನೀವೇ ಬನ್ನಿ. ಎಂತ ಗಂಡಸ್ರಯ ನೀವು, ಬನ್ನಿ. ಬಿರಿಯಾನಿ ಬೇಕು ಅಂತ ಇಬ್ರು ಬಡ್ಕೋತೀರಲ್ಲ, ಈ ತರ ಹೇಗ್ ಕುಕ್ತಾ ಕಾಲ ಕಳಿಯೋಕ್ ಬದ್ಲು ಹೋ ಕಟ್ಬಾರ್ದ? ಅದೆಲ್ಲ ಹೆಂಗಸ್ರ ಕೆಲ್ಸ ಸಿಸ್ಟರ್. ಚೆನ್ನಾಗ್ ತಿನ್ನೋದ್ ಗಂಡಸ್ರ ಕೆಲ್ಸನ? ಬಾಯಿ ಮುಚ್ಕೊಂಡು ಬಿದ್ದಿರ್ಬಾರ್ದ. ಅವಳು ಬಾಯಿನ ಕೆಸ್ಕೋದ್ ಯಾಕೆ, ಉಗಿಸ್ಕೊಳೋದ್ ಯಾಕೆ? ಇದೆಲ್ಲ ನಮ್ಮ ಪೂರ್ವ ಜನ್ಮದ ಕರ್ಮ. ಇನ್ಸ್ಪೆಕ್ಟರ್ ಐ ಜಿಗೋ ಪಿಶಾಚಿ ಇಟ್ಕೊಡ್ಬೇಕು ಅಂತ ಕಾಣಿಸುತ್ತೆ. ಅದಕ್ಕೆ ಬಂದಿದೆ ಜೀಪು. ಏನು ಬಡವ್ರ ಮನೆಗೆ ದೇವ್ರ ಬಂದಂಗ್ ಬಂದ್ಬಿಟ್ರಿ ಸರ್? ನಾವ್ ಹೇಳಿದ ಹುಡುಗಿ ಇವಳೆ ಸರ್, ಬಿಡ್ಬೇಡಿ ಕೈ ಬೇಡಿ. ಇವರು ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವ್ರು ಮೂರ್ ಜನಕ್ಕೂ ಮುಖ ಮುಸುಡಿ ಊದ್ಕೊಳ್ಳೋ ತರ ಹೊಡೆದಿದೆಯಂತೆ. ನಿಜ? ಆದ್ರೆ ನಾನಲ್ಲ. ನೀನಲ್ವಾ? ನಿಜ ಹೇಳಿ, ಯಾರು ನಿಮ್ಗೆ ಹೊಡೆದಿದ್ದು? ನೋಡ್ರ ಸರ್, ನಿಮ್ ಮುಂದೆ ಸ್ಟೋಪ್ ಆಗ್ತಿದ್ದಾಳಲ್ಲ, ಇವ್ಳನ್ನ ಬಿಡ್ಬೇಡಿ ಸರ್, ನಾಲ್ಕು ತಟ್ಟಿ. ಅವಳ ನಾನ್ ತಟ್ಟಿನಿ, ನಿಜ ಬಗ್ಳಿ. ನಮ್ಮ ಹೆಂಡತಿ ಹೊಡ್ತಿದ್ದೀವಳೆ ಸರ್. ಯಾಕೆ ಅಂತ ಕೇಳಿ ಸರ್. ನಾನ್ ಹೇಳ್ತೀನಿ ಸರ್, ಈ ಕಲ್ಯಾಣ ಮಕ್ಳು ದಿನ ಕುಡ್ಕೊಂಡ್ ಬಂದ್ಬಿಟ್ಟು ಅವ್ರ ಹೆಂಡ್ರಿಗೆಲ್ಲ ಹೊಡಿತಾ ಇದ್ರು, ಅದಕ್ಕೆ ನನ್ ಸಿಸ್ಟರ್ ಅವ್ರಿಗೆಲ್ಲ ಕರೆಕ್ಟ್ ಆಗಿ ಕ್ಲೀನ್ ಆಗಿ ಹೇಳ್ಕೊಡ್ತೀನಿ. ನನ್ನ ಮಕ್ಕಳ ನಾಚಿಕೆ ಆಗಲ್ಲ ನಿಮಗೆ? ರಾತ್ರಿ ಹೋಗಿ ಕುಡ್ಕೊಂಡ್ಬಂದು ಹೆಂಡತಿ ಮೇಲೆ ಕೈ ಮಾಡ್ತೀರಾ? ಇನ್ನೊಂದ್ ಸಲ ಈ ತರ ಮಾಡಿದ್ರೆ ಒದ್ದು ಒಳಗಡೆ ಹಾಕ್ಬಿಡ್ತೀನಿ. ಏನ್ ಸರ್ ಇದು ಅನ್ಯಾಯ, ಅವ್ಳಗ್ ತರ್ತೀರಾ ಅಂತ ಕರ್ಕೊಂಡ್ ಬಂದ್ರೆ ನಮ್ಗೆ. ಹೆಣ್ಣು ಅಂದ್ರೆ ನಿನ್ ಆಗಿರ್ಬೇಕು. ಏನಮ್ಮ ನಿನ್ ಹೆಸರು? ನನ್ನ ಮಗಳು, ನನ್ನ ಮಗಳು, ನನ್ನ ಮಗಳು. ಬಣ್ಣಲ್ಲಿರೋ ಮಾಣಿಕ್ಯ ಇದಾಗಿದೆಯಾ? ವೆರಿ ಗುಡ್, ಕೀಪ್ ಇಟ್ ಅಪ್.